ಯಾದವ ಸಭಾ ಪ್ರಾದೇಶಿಕ ಸಮಿತಿ ಆರ್ಲಪದವು ಪಾಣಾಜಿ ನೇತೃತ್ವದಲ್ಲಿ 18ನೇ ವರ್ಷದ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಆರ್ಲಪದವು ಶ್ರೀ ಸುಬ್ರಹ್ಮಣ್ಯೇಶ್ವರ ಭಜನಾ ಮಂದಿರ ವಠಾರದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಮಕ್ಕಳಿಗೆ ಶ್ರೀಕೃಷ್ಣ ವೇಷ ಸ್ಪರ್ಧೆ, ಪುರುಷರು ಮಹಿಳೆಯರ ವಿಭಾಗದಲ್ಲಿ ನಾನಾ ಸ್ಪರ್ಧೆಗಳು ಜರುಗಿದವು. ಹಬ್ಬದ ಪ್ರಯುಕ್ತ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಸ್ಥಳೀಯ ಶಾಲಾ ಮಕ್ಕಳಿಂದ ಝೇಂಕಾರ 2024 ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಸಖಿ ಪೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಸಭಾ ಕಾರ್ಯಕ್ರಮ ಜರುಗಿದ್ದು ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು. ಹಲವರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಊರಿನವರ ಸಾರ್ವಜನಿಕರ ಸಹಕಾರದಿಂದಾಗಿ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಅದ್ಧೂರಿಯಾಗಿ ನೆರವೇರಿತು. ಶ್ರೀಕೃಷ್ಣ ಎಲ್ರಿಗೂ ಒಳ್ಳೇದು ಮಾಡಲಿ, ನಮ್ಮಲ್ಲಿರುವಂತಹ ದುಷ್ಟತನವನ್ನೆಲ್ಲ ನಾಶ ಮಾಡಿ ಎಲ್ಲರನ್ನೂ ಸಮಾಜದಲ್ಲಿ ಉತ್ತಮ ನಾಗರಿಕರಾಗುವ ಹಾಗೆ ಆ ಶ್ರೀಕೃಷ್ಣ ಆಶೀರ್ವದಿಸಲಿ. 18ನೇ ವರ್ಷ ನಡೀತಿರುವಂಥ ಇದರಲ್ಲಿ ಬಹುಶಃ ಕಡಿಮೆ ಅಂದರೂ ಒಂದು 15 ವರ್ಷದಲ್ಲಿ ನಾನು ಸರಾಗ ಅಲ್ಲ 18 ಬಂದಿದ್ದೇನೆ ಗೊತ್ತಿಲ್ಲ. ಅಂತೂ ಪ್ರತಿ ವರ್ಷ ಬರ್ತಾ ಇದ್ದೇನೆ. ಶ್ರೀಕೃಷ್ಣ ಇನ್ನು ನಾನು ಇರುವವರೆಗೆ, ಕೈಕಾಲು ಸರಿ ಇರುವವರೆಗೆ ಅಷ್ಟೇ ಉಳಿದ್ರೆ ಸಾಕು, ಅಷ್ಟು ಸಮಯ ಬರುವುದಕ್ಕೆ ಅವಕಾಶ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಎಲ್ರಿಗೂ ಶುಭಾಶಯಗಳು. ಹಿಂದೂ ಸಮಾಜ ಪ್ರಕೃತಿಯಲ್ಲಿ ಭಗವಂತನನ್ನು ನೋಡುವಂಥ ಒಂದು ಸಮಾಜ. ಶ್ರೀಕೃಷ್ಣ ಜನ್ಮಾಷ್ಟಮಿ ಬಂತು ಅಂದರೆ ನಾವೆಲ್ಲ ಮಕ್ಕಳಲ್ಲಿ ಭಗವಂತನನ್ನು ಕಾಣುವಂಥ ಕೆಲಸವನ್ನು ಮಾಡ್ತೇವೆ. ನಮ್ಮ ಮಕ್ಕಳಿಗೆ ಶ್ರೀಕೃಷ್ಣನ ವೇಷವನ್ನು ಹಾಕಿ ಆ ಮಕ್ಕಳನ್ನು ಸಾಕ್ಷಾತ್ ಶ್ರೀಕೃಷ್ಣ ಅಂತೇಳಿ ನಾವು ಆರಾಧನೆ ಮಾಡುವಂಥ ಒಂದು ಸಂಪ್ರದಾಯ ನಮ್ಮ ಹಿಂದೂ ಸಮಾಜದ್ದು. ಅಂತ ಹಿಂದೂ ಸಮಾಜ ಮತ್ತೊಮ್ಮೆ ಜಗತ್ತಿಗೆ ತನ್ನ ಧರ್ಮದ ಒಟ್ಟಿಗೆ ತನ್ನ ಪರಂಪರೆಯನ್ನು ಸಾರುವಂಥ ಕೆಲಸ ಇಂಥ ಕಾರ್ಯಕ್ರಮಗಳ ಮುಖಾಂತರ ಮಾಡಬೇಕಾಗಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಮಕ್ಕಳು ಭಗವಂತ ಸ್ವರೂಪಿಯಾಗಬೇಕು. ಸಾರ್ವಜನಿಕವಾಗಿ ಇವತ್ತು ಆರಾಧನೆ ಮಾಡುವ ಮುಖಾಂತರ ನಿರಂತರ 18 ವರ್ಷದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಪುತ್ತೂರು ತಾಲೂಕಲ್ಲಿ ವಿಶೇಷವಾಗಿ ನಾನು ಕಂಡುಕೊಂಡಾಗಿ ಇವತ್ತು ಸುಮಾರು 10-18 ಕಡೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗ್ತದೆ, ಸಾರ್ವಜನಿಕವಾಗಿ ಆಗ್ತದೆ. ಆದರೆ ಪಾನಾಜೆಯಲ್ಲಿ ಮಾತ್ರ ಯಾದವ ಸಮಾಜ ವಿಶೇಷವಾಗಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇತರ ಕಾರ್ಯಕ್ರಮಗಳಿಗಿಂತ ಒಂದು ಭಿನ್ನವಾಗಿ ವಿಶಿಷ್ಟವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖಾಂತರ ಬಾಕಿ ಸಮಾಜಕ್ಕೊಂದು ಮಾದರಿಯಾಗಿದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಒಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಭಾಗವಹಿಸಿ ಒಂದು ಇಡೀ ಹಿಂದೂ ಸಮಾಜಕ್ಕೆ ಸಂದೇಶ ಕೊಡುವಂಥ ಕಾರ್ಯಕ್ರಮವನ್ನು ನೀವು ಮಾಡ್ತೀರಾ, ಅದಕ್ಕೆ ನನ್ನ ಅಭಿನಂದನೆಗಳು. ವಿಶಿಷ್ಟ ರೀತಿಯಲ್ಲಿ ಇವತ್ತು ಈ ಪಾಣಾಜೆಯ ಆರ್ಲ ಪದವಿನಲ್ಲಿ ನಮ್ಮ ಈ ಒಂದು ದೈವಸ್ಥಾನದ ಜಾಗದ ವ್ಯಾಪ್ತಿಯಲ್ಲಿ ಯಾದವ ಸಮಾಜದ ನೇತೃತ್ವದಲ್ಲಿ ನಡೆಯುವಂಥ ಈ ಜನ್ಮಾಷ್ಟಮಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತದೆ. ಅದಕ್ಕೆ ಉದಾಹರಣೆ ನಾನೇ. ಯಾಕೆಂದರೆ ಈಗ ಹರಿಯವರು ಹೇಳಿದಾಗಿ ಪ್ರತಿ ವರ್ಷ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಬಂದು ಸೇರಿಕೊಂಡು ತಮ್ಮ
ಆತ್ಮೀಯತೆಯಿಂದ ಈ ಒಂದು ಸಂಘಟನೆಯ ಪ್ರಮುಖರು ನಮ್ಮನ್ನೆಲ್ಲ ಕರೀತಾ ಇದ್ದಾರೆ. ಸಮಾರಂಭದಲ್ಲಿ ಭಾಗವಹಿಸಿದಂಥ ಎಲ್ಲ ಊರಿನ ಪ್ರಮುಖರಿಗೆ ಹಾಗೂ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘಟಕರಿಗೆ ಮಗದೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಮಾತನ್ನು ಕೊನೆಗೊಳಿಸುತ್ತೇನೆ. ಬಹುಶಃ ಒಂದು ಭಾಗದ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಿದ್ದರೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಬಂಧುಗಳ ಮನಸ್ಸಲ್ಲಿರುವಂತಹ ಪ್ರೀತಿ ಸಂಬಂಧ ಉಂಟಲ್ಲ, ಅದು ಯಾವತ್ತೂ ಆ ಕಾರ್ಯಕ್ರಮದ ಒಂದು ರೂಪುರೇಷದಲ್ಲಿ ಮಹತ್ತರವಾದಂಥ ಒಂದು ಕಾರಣ ಅನ್ನೋದನ್ನು ಇಲ್ಲಿ ಬಂದು ನಾನು ಕಂಡುಕೊಂಡೆ. ನೀವು ಕೊಟ್ಟಿರುವಂತಹ ಹರಿಹರಿಯವರು ಶ್ರೀಹರಿಯರು, ಮತ್ತೊಬ್ಬರು ನಮ್ಮ ಫ್ರೆಂಡ್ ದಿನೇಶ್ ಅಲ್ಲ, ದಿನೇಶನ್ನ ಮೊನ್ನೆ ದಿನೇಶನ್ರು ಕೂಡ ನನಗೆ ಫೋನ್ ಮಾಡಿದರು. ಬಹುಶಃ ಒಂದು ಸಮಾಜ ಬಂಧುಗಳು ಕಳೆದ 18 ವರ್ಷಗಳಿಂದ ಜನರ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡು ಕೃಷ್ಣನ ಸಂದೇಶವನ್ನು ಸಮಾಜಕ್ಕೆ ತೋರಿಸುವ ಮುಖಾಂತರ, ಕೃಷ್ಣನ ಸಾರಾಂಶವನ್ನು ಸಮಾಜದ ಬಂಧುಗಳಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ ತೋರಿಸಬೇಕು ಅಂದೊಂದು ಪ್ರಯತ್ನವನ್ನು ನೀವು ಮಾಡುತ್ತಾ ಇದ್ದೀರಿ ಹಾಗೆ 18 ವರ್ಷದಿಂದ. ಈ ಸಂದರ್ಭದಲ್ಲಿ ನಮ್ಮನ್ನು ಕರೆದು ನಮ್ಮೊಟ್ಟಿಗೆ ಒಂದು ಎರಡು ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಮಿತಿಯ ಎಲ್ಲ ನನ್ನ ಪದಾಧಿಕಾರಿ ಬಂಧುಗಳಿಗೆ, ಅದು ಈ ಗ್ರಾಮಸ್ಥರಿಗೆ ಅತ್ಯಂತ ಧನ್ಯತಾ ಭಾವನೆ ವಂದನೆಗಳನ್ನು ಸಮರ್ಪಿಸ್ತಾ ನನ್ನ ಮಾತನ್ನು ಕೊನೆಗಾಣಿಸ್ತಾ ಇದ್ದೇನೆ. 18ನೇ ವರ್ಷದ ಜನ್ಮಾಷ್ಟಮಿಯನ್ನು ಯಾದವ ಸಮಾಜ ಹೆಸರಿನಲ್ಲಿ ಇವತ್ತು ಆಚರಿಸ್ತಾ ಇದೆ. 18ನೇ ವರ್ಷ ಅಂದರೆ ನವತಾರುಣ್ಯಕ್ಕೆ ಕಾಲಿಟ್ಟಿದೆ ಅಂತ ಹೇಳುವಂಥ ಅರ್ಥ. ಇನ್ನು ಮುಂದೆಯೂ ಕೂಡ ಯಾದವ ಸಮಾಜದ ವತಿಯಿಂದ ಸೂರ್ಯಚಂದ್ರರು ಎಷ್ಟು ದಿನ ಈ ಬಾನಂಗಳದಲ್ಲಿ ಬೆಳಗುತ್ತಾರೋ ಅಲ್ಲಿಯವರೆಗೆ ಈ ಜನ್ಮಾಷ್ಟಮಿಯ ಕಾರ್ಯಕ್ರಮ ಕೂಡ ಅದ್ಧೂರಿಯಾಗಿ ನಡೆಯಲಿ. ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಮಾತ್ರ ಉಲ್ಲೇಖ ಮಾಡುತ್ತಾ ಜನ್ಮಾಷ್ಟಮಿಯ ಶುಭಾಶಯವನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ನಾನು ಯಾವುದೋ ಒಂದು ಭಾಳ ಅದ್ಭುತವಾದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅಂತ ಹೇಳುವಂಥ ಭಾವನೆ ನನಗೆ ಮೂಡಿತು. ಯಾಕೆಂತ ಹೇಳಿದರೆ ಈ ಒಂದು ಕಾರ್ಯಕ್ರಮವನ್ನು ನೋಡುವಾಗಲೇ ಏನು ಮಾತಾಡಬೇಕು ಅಂತ ಹೇಳುವಂಥದ್ದೇ ಸ್ವಲ್ಪ ಮುಜುಗರ ಆಗುವಂಥದ್ದು. ಇಲ್ಲದಿದ್ದರೆ ಎಷ್ಟು ದೊಡ್ಡ ಸಭೆಯಲ್ಲಿ ಮಾತಾಡಲಿಕ್ಕೆ ಮುಜುಗರ ಆಗೋದಿಲ್ಲ. ಆದರೆ ಇಲ್ಲಿ ಯಾಕೆ ಮುಜುಗರ ಅಂತ ಹೇಳಿದರೆ, ಒಂದು ರೀತಿಯ ನಿಮ್ಮ ಪ್ರೀತಿ, ನಿಮ್ಮ ಈ ಕಾರ್ಯಕ್ರಮದ ಸಂಘಟನೆ, ನಿಮ್ಮ ಸಮುದಾಯದ ಒಂದು ಒಗ್ಗಟ್ಟು, ನಿಮ್ಮ ಎಲ್ಲ ವಿಚಾರಗಳನ್ನು ಇವತ್ತು ಬೆಳಗಿನಿಂದ ಸಂಜೆಯ ತನಕದ ಈ ಎಲ್ಲ ಕಾರ್ಯಕ್ರಮಗಳು ವಿಭಿನ್ನವಾಗಿ ಸಾಂಸ್ಕೃತಿಕವಾಗಿ, ಕ್ರೀಡೆಗೆ ಸಂಬಂಧಪಟ್ಟು, ಧಾರ್ಮಿಕವಾಗಿ, ಊಟದಿಂದ ಹಿಡಿದು ಇವತ್ತು ಸಭಾ ಕಾರ್ಯಕ್ರಮದ ಮೊದಲಾಗಿ ಅನೇಕ ಮಂದಿಯನ್ನು ಸನ್ಮಾನಿಸುವಂಥ ಈ ಕಾರ್ಯಕ್ರಮವನ್ನು ನೋಡುವುದಲ್ಲದೆ ಬೆಳಗಿನಿಂದ ಸಂಜೆಯ ತನಕ ಯಾರೊಬ್ಬರೂ ಇಲ್ಲಿಂದ ಕದಲದೆ ನೀವೆಲ್ಲ ಒಟ್ಟಿಗೆ ಆಗಿ ಈ ಕಾರ್ಯಕ್ರಮದ ಒಂದು ರಸವನ್ನು ಉಣ್ತಾ ಇದ್ದೀರಲ್ವಾ. ನಿಮ್ಮ ಸಮುದಾಯದ ವಿಚಾರದ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಆಡಲೇಬೇಕಾಗಿದೆ. ನಾನು ಈಗಾಗಲೇ ಉಲ್ಲೇಖ ಮಾಡಿದಂತೆ ಒಂದು ಪ್ರಬಲ ಸಮುದಾಯದ ಅಧ್ಯಕ್ಷನ ನೆಲೆಯಲ್ಲಿ ಒಂದು ಕಡೆ ಮಾತನಾಡುವುದಿದ್ದರೆ, ಒಂದೇ ಸಮುದಾಯ ಜಾತಿ ಅಂತಲ್ಲ, ಈ ಭಾರತ ದೇಶ ವಿಭಿನ್ನ ಜಾತಿ ಧರ್ಮಗಳನ್ನು ಒಳಗೊಂಡಂಥ ದೇಶ. ಇಲ್ಲಿ ಎಲ್ಲರಿಗೂ ಅವರದ್ದೇ ಆದ ಒಂದು ವಿಶೇಷವಾದ ಗುಣಗಳಿರುತ್ತದೆ. ಪ್ರತಿ ಒಂದು ಧರ್ಮ ಇರಲಿ, ಪ್ರತಿ ಒಂದು ಜಾತಿ ಇರಲಿ, ಒಂದು ಸಮುದಾಯ ಇರಲಿ, ಅವರದ್ದೇ ಆದ ಒಂದು ವಿಶೇಷ ಗುಣಗಳು ರಕ್ತಗತವಾಗಿ ಬಂದಿರುವಂಥದ್ದು. ಹಾಗಾಗಿ ನಾನು ಗ್ರಹಿಸುವಂಥದ್ದು, ದೇವರು ನನಗೆ ಇಂಥ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರಲ್ವಾ, ಈ ಭಾಗದ ಎಲ್ಲರ ಪ್ರೀತಿಗೆ ಪಾತ್ರರಾಗುವಂಥ ಯೋಗ ಭಾಗ್ಯವನ್ನು ಮನುಷ್ಯ ದೇವರು ಕೊಟ್ಟಿದ್ದರೆ ಮನುಷ್ಯನಿಗೆ ಅದಕ್ಕಿಂತ ದೊಡ್ಡ ಪುಣ್ಯ ಬೇರೆ ಯಾವುದು ಇಲ್ಲ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತಾ ಇರುವಂಥದ್ದು. ಅದರಲ್ಲೂ ಒಂದು ವೇಳೆ ಆ ಎಲ್ಲ ಯೋಗ್ಯತೆಗಳನ್ನು ಒಳಗೊಂಡಂತೆ ನಾನು ಒಂದು ವರ್ಷ ಅವ್ರನ್ನ ಕಳೆದ ವರ್ಷ ಕಳೆದಿದ್ದೇವೆ, ಈ ವರ್ಷ ಬೇಡ, ಅಥವಾ ಹಿಂದಿನ ವರ್ಷ ಕರೆದಿದ್ದೇವೆ, ಈ ವರ್ಷ ಬೇಡ ಅಂತೇಳಿ ನನ್ನನ್ನು ಬಿಡಲಿಲ್ಲ. ಯಾವ ವರ್ಷನೂ ಯಾವ ಕಾರ್ಯಕ್ರಮದಲ್ಲೂ ಸಹ ಹಿಂದೊಮ್ಮೆ ನೀವು ಬಂದಿದ್ದೀರಾ, ಈ ವರ್ಷ ಬೇಡ ಅಂತೇಳಿ ಬಿಡಲಿಲ್ಲ. ಅದಕ್ಕೇನು ಕಾರಣ ಅಂತೇಳಿ ಗೊತ್ತಿಲ್ಲ. ಅದರ ಕಾರಣ ನಾವೇ ತಿಳ್ಕೊಳ್ಬೇಕಾಗುತ್ತೆ, ಏನು ಕಾರಣಗಳಿರ್ಬೋದು ಅಂತೇಳಿ. ಕಾರಣಗಳು ಇಷ್ಟೇ ಇರ್ಬೋದು, ಅಂದರೆ ಎಲ್ಲರ ಪ್ರೀತಿಗೆ ಪಾತ್ರರಾಗುವುದಲ್ಲದೆ ನಮ್ಮ ನಡವಳಿಗಳು ಎಲ್ಲರನ್ನು ಸರಿಕೊಂಡೊಯ್ಯುವ ನಿಟ್ಟಿನಲ್ಲಿ ಎಲ್ಲರಿಗೂ ಅದು ಒಂದು ರೀತಿಯ ಸಂತೋಷವನ್ನು ಕೊಟ್ಟಿದೆ ಅಂತ ಹೇಳುವ ಭಾವನೆಯನ್ನು ನಾವೆಲ್ಲ ತಿಳ್ಕೊಳ್ಬಹುದು. ಆ ದೃಷ್ಟಿಯಲ್ಲಿ ನಾನು ಧನ್ಯನಾಗಿದ್ದೇನೆ. ಮೊದಲನೇದಾಗಿ ನಾನು ಶ್ರೀಹರಿಯವರಿಗೆ ಅನಂತಾನಂತ ವಂದನೆಗಳನ್ನು ಸಲ್ಲಿಸಲೇಬೇಕು.
ಯಾಕಂತ ಹೇಳಿದರೆ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅವರೇ ಮೂಲ ಕಾರಣ. ನಿನ್ನೆ ಕೂಡ ಫೋನ್ ಮಾಡಿದರು, ಡಾಕ್ಟ್ರೇ ಯಾವ ಕಾರಣಕ್ಕೂ ತಪ್ಪಿಸಿಬಿಡಿ ಅಂತ ಹೇಳಿ. ತಪ್ಪಿಸಲಿಕ್ಕೆ ಅಸಾಧ್ಯ. ಬಹಳ ವರ್ಷದಿಂದ ನನ್ನ ಪರಿಚಯಸ್ಥರು, ಮುಖ್ಯವಾಗಿ ಬರುವ ವರ್ಷ ಕೃಷ್ಣಾಷ್ಟಮಿ ಸಂದರ್ಭದಲ್ಲಿ ನನಗೆ ಒಂದು ದೊಡ್ಡ ಹುದ್ದೆ ಸಿಗಲಿ, ಆ ಮುಖಾಂತರ ನಾವು ಇಲ್ಲಿ ನಿಮ್ಮನ್ನು ಗುರುತಿಸ್ತೀವಿ ಅಂತ ಹೇಳಿದರು. ಅದು ಖಂಡಿತ ಈ ಸಲ ಸಾನ್ನಿಧ್ಯ ಕಿಡ್ನಿಮಾಣಿ ಹೂವಾಣಿಯವರು ಖಂಡಿತ ಅದಕ್ಕೊಂದು ಆಶೀರ್ವಾದ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಅಂತಹ ಕಾರಣಿಕ ಸ್ಥಳದಲ್ಲಿ ಇವತ್ತು ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಿದ್ದೇವೆ. ಭಗವದ್ಗೀತೆಯನ್ನು ಓದಿದ ಪರಿಣಾಮವಾಗಿ ನನಗೆ ಖಂಡಿತ ನನ್ನ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಸಾಧ್ಯವಾಗಿದೆ. ಆ ಫಲಾಕ್ಷೇಪೇಕ್ಷೆ ಇಲ್ಲದ ಕರ್ಮವನ್ನು ಮಾಡಿದ್ದೇನೆ, ಹಾಗಾಗಿ ನನಗೆ ಜೀವನದಲ್ಲಿ ಯಾವುದೇ ತೊಂದರೆ ಆಗಲಿಲ್ಲ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪರವಾಗಿ ನಾವೆಲ್ಲ ಈ ಸುಂದರ ಸಮಾರಂಭಕ್ಕೆ ಒಟ್ಟಿಗೆ ಕುಟುಂಬದೊಂದಿಗೆ ನೆರೆದಿದ್ದೇವೆ. ಈ ಸುಸಂದರ್ಭದಲ್ಲಿ ಶ್ರೀಕೃಷ್ಣ ಅಂತ ಹೇಳುವವನು ಎಷ್ಟು ಇಂಪಾರ್ಟೆಂಟ್, ಯಾಕೆ ಮುಖ್ಯ ಆಗ್ತಾನೆ ಅಂತ ಒಂದು ಮಾತು. ಕೃಷ್ಣ ಎಂದ್ರೆ ಕೃ ಅಂದ್ರೆ ವಿಶಿಷ್ಟವಾದಂತದ್ದು ಅಂತ ಅರ್ಥ. ಸ್ಟಾ ಅಂದ್ರೆ ಬೇರೇನಲ್ಲ, ವ್ಯಕ್ತಿತ್ವ ಅಂತ ಅರ್ಥ. ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಹೊಂದಿರುವವನೇ ಕೃಷ್ಣ ಅಂತ ಆಗ್ತಾನೆ. ಅಂದ್ರೆ ನಾವೆಲ್ಲರೂ ಕೃಷ್ಣಂದಿರೇ. ಇವತ್ತಿನವರೆಗೆ ಶ್ರೀಕೃಷ್ಣ ಎನ್ನುವಂಥದ್ದು ಯಾದವ ಕುಲದ ಪೂರ್ವಜನೇ. ಇಂದಿಗೂ ಕೂಡ ನಮ್ಮೆಲ್ಲರ ಜನಮಾನಸದಲ್ಲಿ ಶ್ರೀಕೃಷ್ಣ ಅಂತ ಹೇಳುವವನು ಅಗ್ರಗಣ್ಯನೇ. ಯಾಕೆ ಅಂತ ಒಂದು ಪ್ರಶ್ನೆ ಅಲ್ವಾ ಸರ್, ಯಾಕೆ ಅಂತ ಒಂದು ಮಾತಿದೆ. ನ ರುಕ್ಮಿಣೀ ವಲ್ಲಭಃ ನ ವಸುದೇವ ಸುತಃ ನ ದೇವಕೀ ನಂದನಃ ನ ಅನಿರುದ್ಧ ಪಿತಃ ಕೃಷ್ಣ ಸ್ವಯಂ ಕೃಷ್ಣ ಅಂತ. ಅಂದ್ರೆ ಕೃಷ್ಣನನ್ನು ನಾವು ಯಾಕೆ ಭಜಿಸ್ತೇವೆ ಅಂತ ಹೇಳಿದ್ರೆ, ವಸುದೇವನ ಮಗ ಅಂತ ಅಲ್ಲ, ದೇವಕಿಯ ನಂದನ ಅಂತ ಅಲ್ಲ, ರುಕ್ಮಿಣಿಯ ವಲ್ಲಭ ಅಂತನೂ ಅಲ್ಲ, ಅನಿರುದ್ಧನ ತಂದೆ ಅಂತನೂ ಅಲ್ಲ. ಕೃಷ್ಣ ಕೃಷ್ಣನಾಗಿರುವ ಕಾರಣ. ನಮ್ಮ ಈ ಜನ್ಮಾಷ್ಟಮಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ನಾವು ಹಿಂದಿನ ಕಾಲದಲ್ಲಿ ಕೂಡ ನಾವು ಸಣ್ಣದಿರುವಾಗಲೂ ನೋಡಿದಂಥ ನಮ್ಮ ಅಜ್ಜಂದಿರು ನಮಗೆ ಕಲಿಸಿಕೊಟ್ಟಂಥ ಒಂದು ಏನು, ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಬೆಳಿಗ್ಗೆ ಎದ್ದು ನಮ್ಮನ್ನು ಸ್ನಾನ ಎಲ್ಲ ಮಾಡಿಸಿದ ಮೇಲೆ ನಮಗೆ ಬೇರೇನು ಕೊಡಲಿಕ್ಕಿಲ್ಲ, ಸ್ವಲ್ಪ ನೀರು ಕೊಟ್ಟು ಮಧ್ಯಾಹ್ನ ಒಳ್ಳೆ ಚಂದ ಭೂರಿ ಭೋಜನ ಕೊಟ್ಟು ಆ ನಂತರ ಏನೂ ಕೊಡದೆ 12 ಗಂಟೆಗೆ ಚಂದನನ ಉದಯಕ್ಕೆ ಶ್ರೀಕೃಷ್ಣ ಜನಿಸಿದ ಅಂಥೇಳಿ ಒಂದು ಕಲ್ಲನ್ನಿಟ್ಟು ಅದಕ್ಕೆ ಹಾಲು ಎರೆದ ಮೇಲೆ ಆವತ್ತು ಏನಾದರೂ ಫಲ ಊಟ ಇಲ್ಲ, ಒಂದು ಪಾಯಸವೋ ಏನಾದರೂ ಮಾಡಿ ಕೊಡುವಂಥ ಒಂದು ಪದ್ಧತಿ ಇತ್ತು. ಅದು ಈಗಲೂ ಕೂಡ ಕೆಲವು ಮನೆಗಳಲ್ಲಿ ಆ ಪದ್ಧತಿಯನ್ನು ನಮ್ಮ ಯಾದವರು ಮಾಡ್ತಾ ಇದ್ದಾರೆ. ಕೆಲವು ದೇವಸ್ಥಾನಗಳಲ್ಲಿ ಭಜನೆ ಎಲ್ಲ ಮಾಡಿ ಆ ನಂತರ ಅದನ್ನು ಇದು ಮಾಡ್ತಾ ಇದ್ದರು. ಅದೇನೇ ಇರಲಿ, ಆ ಪದ್ಧತಿಯು ಮುಂದೆ ಹೋಗಲಿ. ಆದರೆ ನಾವು ಈ ಕಾರ್ಯಕ್ರಮಗಳಲ್ಲಿ ನಾವು ಮುಖ್ಯವಾಗಿ ನಾವು ಇದು ಮಾಡಬೇಕಾದಂತೆ, ಇಂದಿನ ಈ ಯುಗದಲ್ಲಿ ನಾವು ತಾಂತ್ರಿಕ ಯುಗಕ್ಕೆ ಕಾಲಿಟ್ಟಿದ್ದೇವೆ. ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ದೇ ಕರ್ನಾಟಕ ಅಂತಂದರೆ ಕರ್ನಾಟಕದ ಹಲವಾರು ಜನ. ನನಗೆ ಪ್ರಪ್ರಥಮವಾಗಿ ಬೀಜ ಕೊಟ್ಟದ್ದೇ 2003 ಉಡುಪಿಯ ಚೇರ್ಕಾಡಿ ರಾಮಚಂದ್ರಾಯರು, ನಂತರ ಬೆಳ್ತಂಗಡಿಯ ದೇವರಾಯರು, ಅದೇ ರೀತಿ ಕರ್ನಾಟಕದ ಹಲವಾರು ಕೃಷಿ ವಿಶ್ವವಿದ್ಯಾಲಯಗಳು, ಶಿವಮೊಗ್ಗ, ಮೈಸೂರು, ಮಂಡ್ಯ, ದಾವಣಗೆರೆ, ಈ ಕಡೆಯ ಕೃಷಿ ವಿಜ್ಞಾನಿಗಳು ರೈತರು ತುಂಬ ಸಲಹೆ ಕೊಟ್ಟು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಅದೇ ರೀತಿ ನನ್ನನ್ನು ಇಂಥ ಒಂದು ದೊಡ್ಡ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಿದ್ದು ಕೂಡ ಮಂಗಳೂರು KVK ಅವರು. ಹಾಜಬ್ಬ ಅಥವಾ ಮಾಲಿಂಗ ನಾಯಕ ಇಂಥವರಿಗೆ ಆ ಪ್ರಶಸ್ತಿ ಬಂದಾಗ ನನಗೂ ಬರ್ತದೆ ಅಂತ ನಾನು ಕನಸಿನಲ್ಲೂ ಎಣಿಸಿರಲಿಲ್ಲ. ಆದರೆ ಈ ಭಾಗದ ಒಂದು ಕೊಡುಗೆ, ನಮ್ಮ ಕನ್ನಡಿಗ ಎನ್ನುವ ನನ್ನ ಮೇಲಿರುವ ಪ್ರೀತಿಯಿಂದ ಅವರು ಈ ರೀತಿ ಮಾಡಿದ್ದರಿಂದ ಮಾತ್ರ ನನಗೆ ಆ ಮಟ್ಟಕ್ಕೆ ಮುಟ್ಲಿಗಾಯಿತು. ಈ ಪಾಣಾಜೆಯಲ್ಲಿ ನಾನು ಮತ್ತು ಯಮನದ ಶೆಟ್ಟಿಯವರು ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಇಲ್ಲಿ ಭಾಗವಹಿಸಿದ್ದೇವೆ. ಯಾಕೆಂದರೆ ನಮ್ಮನ್ನು ಯಮನದ ಶೆಟ್ಟಿಯವರು ಹಲವಾರು ಕೊಡುಗೆಗಳನ್ನು ಈ ಪ್ರದೇಶಕ್ಕೆ ಕೊಟ್ಟಿರ್ಬೋದು, ಆದರೆ ನಮಗೆ ಕೊಟ್ಟಿರುವುದು ಏನಂದರೆ ಈ ಪಾಣಾಜ ಪರಿಸರದ ಜನರ ಪ್ರೀತಿ ಮತ್ತು ವಿಶ್ವಾಸ. ಅದರ ಫಲವಾಗಿ ಇವತ್ತು ಈ ಜನ್ಮಾಷ್ಟಮಿಯಲ್ಲಿ ಭಾಗವಹಿಸುವಂಥ ಅವಕಾಶ ಸಿಕ್ಕಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಈಗಾಗಲೇ ಯಾದವ ಸಮುದಾಯದ ಬಗ್ಗೆ ಬಹಳಷ್ಟು ಉತ್ತಮವಾದ ಮಾತನ್ನಾಡಿದ್ದಾರೆ. ಯಾದವರಂದರೆ ಸ್ವಾಭಿಮಾನದವರು, ಯಾದವರಂದರೆ ಪ್ರಾಮಾಣಿಕರು, ಯಾದವರಂದರೆ ನಾಯಕತ್ವ ಗುಣವುಳ್ಳವರೆಂಬ ಒಂದು ಮಾತನ್ನು ಹೇಮನ ಶೆಟ್ಟಿಯವರು ಹೇಳಿದ್ದಾರೆ.
ಅದು ನೂರಕ್ಕೆ ನೂರು ಸತ್ಯ. ಯಾಕೆಂದರೆ ಅಲ್ಲಿ ಪ್ರಾಮಾಣಿಕತೆಯನ್ನು ಅವರೇ ಅವರ ಮನೆಯಲ್ಲಿ ಗುರುತಿಸಿದ್ದಾರೆ. ಹಾಗೆ ಅವರು ಇನ್ನೊಂದು ಕಡೆ ಅವರ ಆ ರಾಜಕೀಯ ವಿಷಯದಲ್ಲಿ ನಮ್ಮ ಶ್ರೀಹರಿಯರಲ್ಲಿರುವ ಪ್ರಾಮಾಣಿಕತೆ ಅದು ಆ ರಮಣಾಥರಯ್ಯವರ ಒಟ್ಟಿಗೆ ಬಹಳಷ್ಟು ಕಾಲ ಇರುವಂತೆ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ಇದಕ್ಕೆಲ್ಲ ಕೇವಲ ಮನುಷ್ಯ ಒಂದು ನಿಮಿತ್ತ ಮಾತ್ರ. ಈ ಮನುಷ್ಯನಿಗೆ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕಿದ್ರೆ ಏನೋ ಒಂದು ದೈವಿಕ ಶಕ್ತಿ ಅವನಲ್ಲಿಯೂ ಕೂಡ ಕರಗತವಾಗಿರಬೇಕು. ಇಲ್ಲಾಂದರೆ ಅಚ್ಚುಕಟ್ಟಾದಂಥ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ನೋಡಿ, ನೂರಾರು ವರ್ಷಗಳ ಹಿಂದಿನ ನಮ್ಮ ಈರೋರು ಉಳ್ಳಕ್ಲಾಗು ರಾಜಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮವು ಬಹಳ ಸುಂದರವಾಗಿ ನಡೀತಾ ಇದೆ. ಇದು ಇದಕ್ಕೂ ಕೂಡ ನಮ್ಮ ಗ್ರಾಮಸ್ಥರು ಎಲ್ಲ ಸಹಕಾರದಿಂದ ನಡೆಯುವಂಥ ಕಾರ್ಯಕ್ರಮ. ಎಲ್ಲರೂ ಈಗಾಗಲೇ ಕರಸೇವೆ, ಇದರಲ್ಲಿ ಭಾನುವಾರ ದಿವಸ ಎಲ್ಲರೂ ಸೇರ್ತಾರೆ. ಎಲ್ಲ ಸಂಘದವರು, ಎಲ್ಲ ಒಂದೊಂದು ವಾರ್ಡಿನ ಎಲ್ಲ ಮೆಂಬರ್ಗಳು ಬಂದಿದ್ದ ಕರಸೇವೆಯಲ್ಲಿ ಭಾಗಿಗಳಾಗ್ತಾರೆ. ಇನ್ನು ಮುಂದೆ ಅಂಥ ಕರಸೇವೆಗೆ ಎಲ್ಲರೂ ಸಹಕಾರ ಕೊಡಬೇಕಂತ ಈ ಮೂಲಕ ಕೇಳ್ತಾ ಇದ್ದೇನೆ. ಇದು ಎಲ್ಲರಿಗೂ ಸಿಗುವಂಥದ್ದಲ್ಲ, ಏಳೇಳು ಜನ್ಮದ ಪುಣ್ಯದ ಫಲ. ಅದು ನಮ್ಮ ಊರಿಗೆ ಸಂದ ಗೌರವ ಅಂತೇಳಿ. ಹೌದು, ಭಾರತದ ಪ್ರಥಮ ಪ್ರಜೆಯಿಂದ ಸನ್ಮಾನಿತಗೊಂಡು ಪಡೆದಂಥ ಪ್ರಶಸ್ತಿ, ಅದು ಶ್ರೀಕೃಷ್ಣನ ದಯೆಯಿಂದ ನಮ್ಮ ಸಮಾಜದವರಿಗೆ ಸಿಕ್ಕಿದ್ದು ಅಂತ ಹೇಳಿದರೆ ತಪ್ಪಾಗದು. ಶ್ರೀಕೃಷ್ಣ ಪರಮಾತ್ಮ ಅವತರಿಸಿದ್ದು ಯಾವುದೇ ಕುಲದಲ್ಲಿ ಅಲ್ಲ, ಯಾದವ ಕುಲದಲ್ಲಿ. ಅದು ಯಾಕೆ ಆ ಕುಲವನ್ನೇ ಅವರು ಆಯ್ಕೆ ಮಾಡಿಕೊಂಡರು ಭಗವಂತ? ಆ ಕಾರಣಕ್ಕಾಗಿ ನೀವೆಲ್ಲ ಪುಣ್ಯವಂತರು, ನಾವೆಲ್ಲ ಆಮೇಲಿನ ಸ್ಥಾನದಲ್ಲಿರುವವರು ಅಂತ ಹೇಳಿದರು. ನಿಜವಾಗಲೂ ಹೇಮನಾಥ್ ಶೆಟ್ಟರು ಅದೇ ರೀತಿಯಲ್ಲಿ ಹೇಳಿದರು. ನಮ್ಮ ಚಲ್ಯಾಡ್ಕದ ರೈಗಳು ಕೂಡ ಅದೇ ರೀತಿ ಅದೇ ವರ್ಷದಲ್ಲಿ ಮಾತಾಡಿದರು. ಖಂಡಿತ ಹೌದು, ನಾವು ನಮ್ಮ ಏನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಏನು ಸಂಕುಚಿತ ಮನೋಭಾವವನ್ನು ಬಿಟ್ಟು ಬಂದರೆ ನಾವು ಸಮಾಜದಲ್ಲಿ ಪ್ರತಿಯೊಬ್ಬರೂ ಶ್ರೀಕೃಷ್ಣನ ದಯೆಯಿಂದ ಉನ್ನತ ಸ್ಥಾನಕ್ಕೆ ಇರುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಲ್ಲಿ ಮತ ಸೌಹಾರ್ದತೆಗೆ ಇವತ್ತೊಂದು ಉದಾಹರಣೆ ಎಲ್ಲಿ ಆದ್ರೂ ಇದ್ರೆ ಅದು ನಮ್ಮ ಪ್ರಾಣಾಜೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಎರಡನೇದಾಗಿ, ಸರಿಸುಮಾರು 2004-05 ಈ ಸಮ ನಾನು LLB ಮಾಡ್ತಿದ್ದೆ. ಆ ಮೊದಲು ಕೂಡ ಇಲ್ಲಿ ಅಷ್ಟಮಿ ಸಣ್ಣದಾಗಿ ಒಂದು ಮೊಸರು ಕುಡಿಕೆ ಮಾಡಿ ಒಂದು ಕಂಬ ಹತ್ತುವಂಥದ್ದು, ಅದು ನಮಗೆ ಅತ್ಯಂತ ಮನೋಹರವಾಗಿ ಆಗ್ತಾ ಇತ್ತು. ಸಾಂಸ್ಕೃತಿಕ ಕಾರ್ಯಕ್ರಮ ಇಂಥದ್ದೇನು ಇರಲಿಲ್ಲ, ಅದು ಒಮ್ಮೆ ಸ್ಟಾಪ್ ಆಯಿತು. ನಂತರ 2004-05 ಮಹಾಲಿಂಗ ಮಣಿಯಾಣಿಯವರು ಹೀಗೆ ಒಂದು ಸಣ್ಣದಾಗಿ ನಾವು ಮಾಡಬೇಕು ಅಂತ ಹೇಳಿದಾಗ, ಈ ಆಗಲೂ ಕೂಡ ನೋಡಬೇಕು, ಈ ಪುಣ್ಯಮಣಿಯಾಣಿ ಆಗಿರ್ಬೋದು, ಗೋಪಾಲ ಮಣಿಯಾಣಿ, ವಿಜಯ ಮಣಿಯಾಣಿ, ನಾರಾಯಣ ಮಣಿಯಾಣಿ, ಮತ್ತು ಪಡ್ಯಂಬೆಟ್ಟನ ದಾಮೋದರ ಮಣಿಯಾಣಿ, ಇವರೆಲ್ಲ ಎದುರು ಬರ್ತಿರಲಿಲ್ಲ. ಆಗ ಎದುರು ಬರ್ತಿದ್ದದ್ದು ನನ್ನ ಚಿಕ್ಕಪ್ಪ ಅಂತ ಹೇಳಿದರೆ, ಈಗ ಶ್ರೀಹರಿ ಮತ್ತು ಪ್ರಸಾದ್ ಇದ್ರಲ್ಲ, ಅವರ ತಂದೆ ಆದ ಶಿವಾನಂದ ಮಣಿಯಾಣಿ, ಮತ್ತು ಮಾಲಿಂಗ ಮಣಿಯಾಣಿ ನನ್ನಲ್ಲಿ ಹೇಳ್ತಾ ಇದ್ರು. ಈಗ ಇವರು ಏನು ಮಾಡ್ತಿದ್ದಾರೆ, ಆಗ ನಂದು ಕೆಲಸ ಬರೆಯುವಂಥದ್ದು ಓದುವಂಥದ್ದೆಲ್ಲ ನನಗೆ ಇತ್ತು. ನೀವೊಂದು ಮಾವಿನ ಹಣ್ಣಿಗೆ ಕಲ್ಲು ಬಿಸಾಡಿ ಹತ್ತು ಗೊಂಚಲಿಗೆ ಬಿಸಾಡಿದ್ರೆ ಒಂದು ಹಣ್ಣಾದರೂ ಕೆಳಗೆ ಬೀಳ್ತದೆ. ಹಾಗೆ ಎಲ್ಲ ಬರುವಂಥ ಮುಂಬರುವಂಥ ಎಲ್ಲ ಪರೀಕ್ಷೆಗಳಿಗೆ ನಮ್ಮ ಮಕ್ಕಳನ್ನು ನಾವು ತಯಾರಿ ಮಾಡಬೇಕು. ನಾನು ಒಂದು ಸಣ್ಣ ಉದಾಹರಣೆ, ನಾವು ಕೋರ್ಟಲ್ಲಿ ತುಂಬ ಜನರನ್ನು ನೋಡಿರ್ತೇವೆ, ಅವರಿಗೆ ಇಂಜಿನಿಯರ್ ಆದಂಥ ಒಬ್ಬ ವ್ಯಕ್ತಿ ನಮ್ಮಲ್ಲಿ ದಫೇದಾರರಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ಈ ಸಲದ ಈ ಕೇಸ್ ಎಕ್ಸಾಮಿಗೆ ಎಷ್ಟೊಂದು ಅವರದು ರಜೆ ತಗೊಂಡು ಅವರು ರೆಡಿ ಆಗ್ತಿದ್ದಾರೆ ಅಂತ ಹೇಳಿದರೆ, ಖಂಡಿತ ಅವರು ಒಂದು ನ್ಯಾಯ ರೀತಿಯಲ್ಲೇ ಪರೀಕ್ಷೆ ನಡೆದರೆ ಖಂಡಿತ ಅವರೊಂದು ಪೋಸ್ಟ್ ಪಡೀತಾರೆ. ಆ ಒಂದು ಹುದ್ದೆ ನಮಗೆ ಬೇಕು, ಆಮೇಲೆ ಒಳ್ಳೊಳ್ಳೆಯ ಒಂದು ಹುದ್ದೆಯನ್ನು ಪಡೀಲಿಕ್ಕಾಗ್ತದೆ. ಆ ಮೂಲಕ ಪಾಣಾಜೆಯ ಕೀರ್ತಿ ಶಿಖರ ಇನ್ನಷ್ಟು ಎತ್ತರಕ್ಕೆ ಹೋಗಲಿ. ಅದಕ್ಕೆ ಈ ಕೃಷ್ಣಾಷ್ಟಮಿ ಒಂದು ವೇದಿಕೆ ಆಗಲಿ, ನಮ್ಮ ಮಕ್ಕಳನ್ನು ಮುಂಬರುವ ಒಳ್ಳೆ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ರೂಪಿಸುವಂತಹ ಒಂದು ಒಂದು ತಾಣ ನಮ್ಮ ಈ ಪಾಣಾಜೆ ಆಗಲಿ ಅಂತೇಳಿ ನಿಮ್ಮಲ್ಲೆಲ್ಲ ಕೇಳುತ್ತಾ, ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದೀರಾ, ಆಸೀನರಾಗಿದ್ದೀರಾ, ಸಾಕ್ಷಿಗಳಾಗಿದ್ದೀರಾ, ನಿಮಗೆಲ್ಲರಿಗೂ ವಂದಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.